ಕಳೆದ ವರ್ಷ ಲಾಕ್ಡೌನ್ ಸಮಸ್ಯೆಯಿಂದ ತತ್ತರಿಸಿ ಹೋಗಿದ್ದಂತಹ ಕನ್ನಡ ಚಿತ್ರೋದ್ಯಮ ಇಂದು ಕೊಂಚ ನೆಮ್ಮದಿಯನ್ನಿಟ್ಟು ಸುರಿಬಿಟ್ಟಿದೆ. ಹೌದು, ಅಭಿಮಾನಿಗಳಲ್ಲಿ ತಮ್ಮ ನೆಚ್ಚಿನ ನಾಯಕನ ನಟನನ್ನು ತೆರೆಯಲ್ಲಿ ಕಾಣುವ ಕುತೂಹಲಕ್ಕೆ ತೆರೆಳೆದಿದೆ. ಹಾಗೆಯೇ ಬಹು ನಿರೀಕ್ಷಿತ ಸಾಲು ಸಾಲು ಚಿತ್ರಗಳು ಇಂದು ತೆರೆ ಕಾಣುತ್ತಿದ್ದು ಆ ಚಿತ್ರಗಳ ಸಾಲಿನಲ್ಲಿ ಡಿ ಭಾಸ್ಕರ್ರವರ ರಾಬರ್ಟ್ ಸಿನಿಮಾ ಕೂಡ ಒಂದಾಗಿದೆ. ಹೌದು, ತಮ್ಮ ನಾಯಕ ನಟನನ್ನು ಕಾಣಲು ಜನರು ಸಾಗರದ ಓಪಾದಿಯಲ್ಲಿ ಚಿತ್ರಮಂದಿರಕ್ಕೆ ಹರಿದು ಬಂದಿದ್ದಾರೆ ಹಾಗೂ ರಾಬರ್ಟ್ ಸಿನಿಮಾವನ್ನು ಒಪ್ಪಿಕೊಂಡು ಮೆಚ್ಚಿದ್ದಾರೆ ಹಾಗೂ ದರ್ಶನ್ರವರಿಗೆ ಹರಸಿದ್ದಾರೆ. ಹೌದು, ಅಭಿಮಾನಿಗಳ ಜೊತೆಗೆ ಪ್ರೇಕ್ಷಕರು ಕೂಡ ಈ ಒಂದು ಸಿನಿಮಾವನ್ನು ಮೆಚ್ಚಿಕೊಂಡಿದ್ದು ಬಾಕ್ಸ್ ಆಫೀಸ್ನಲ್ಲಿ ಕೊಳ್ಳೆಯನ್ನು ಹೊಡೆಯುತ್ತಿದೆ. ಹೌದು, ನಿರೀಕ್ಷೆಯಂತೆಯೇ ಡಿ ಬಾಸ್ ಬಾಕ್ಸ್ ಆಫೀಸ್ನಲ್ಲಿ ಕೊಳ್ಳೆ ಹೊಡೆಯುವುದರ ಜೊತೆಗೆ ವಿಜಯಯಾತ್ರೆಯನ್ನು ಆಚರಿಸುತ್ತಾ 100 ದಿನಗಳತ್ತ ಮುನ್ನುಗ್ಗುತ್ತಿದೆ. ಯಥಾನ್ಮಧ್ಯೆ ಅಭಿಮಾನಿಗಳಲ್ಲಿ ಮೂಡಿರುವ ಒಂದು ಕುತೂಹಲವೆಂದರೆ ಡಿ ಭಾಸ್ಕರ್ರವರ ಮುಂದಿನ ಚಿತ್ರ ಯಾವುದು ಎಂಬುದು. ಹೌದು, ಹೀಗೊಂದು ಬಲ್ಲ ಮೂಲಗಳಿಂದ ಸುದ್ದಿಯು ಹರಿದು ಬರುತ್ತಿವೆ. ದರ್ಶನ್ರವರ 55ನೇ ಸಿನಿಮಾ ರಾಜವೀರ ಮದಕರಿ ನಾಯಕ ಚಿತ್ರಕ್ಕೂ ಮೊದಲೇ ಡಿ ಭಾಸ್ಕರ್ರವರು ಒಂದು ಕಮರ್ಷಿಯಲ್ ಸಿನಿಮಾ ಮಾಡುವ ತಯಾರಿಯಲ್ಲಿದ್ದಾರೆ. ಹೌದು, ಈ ಒಂದು ಕಮರ್ಷಿಯಲ್ ಸಿನಿಮಾ ತಯಾರಿಯಲ್ಲಿ ತೊಡಗಿದ್ದಾರೆ ಎನ್ನಲಾಗಿದೆ. ರಾಕ್ಲೇನ್ ವೆಂಕಟೇಶ್ ನಿರ್ಮಾಣದ ಸಂಸ್ಥೆಯ ಅಡಿಯಲ್ಲಿ ದರ್ಶನ್ರವರ ಕಮರ್ಷಿಯಲ್ ಚಿತ್ರ ಗೋಲ್ಡ್ ರಿಂಗ್ ಎಂಬ ಸಿನಿಮಾ ಸೆಟ್ಟಿರುವ ಎಲ್ಲ ಸಾಧ್ಯತೆಗಳು ಇದೆ ಎಂದು ಮಾಹಿತಿಗಳು ತಿಳಿಸಿವೆ. ಈ ಮಧ್ಯೆ ದರ್ಶನ್ರವರ ಚಿತ್ರವನ್ನು ನಿರ್ದೇಶಿಸಲು ಜೋಗಿ ಪ್ರೇಮ್ ಕೂಡ ಸಿದ್ಧತೆಯಲ್ಲಿದ್ದಾರೆ. ಕಥೆಯನ್ನು ಸಿದ್ಧಪಡಿಸಿಕೊಂಡು ಈಗಾಗಲೇ ಹಂತ ಹಂತವಾಗಿ ಕೊನೆಯ ಹಂತದಲ್ಲಿದ್ದಾರೆ ಎಂದು ತಿಳಿದುಬಂದಿದೆ. ಹೌದು, ಇದೇ ಯುಗಾದಿ ಎಂದು ದರ್ಶನ್ರವರ ಗೋಲ್ಡ್ ರಿಂಗ್ ಸಿನಿಮಾ ಸದ್ಯ ಚಿತ್ರತಂಡವು ಹೆಸರನ್ನು ಅನೌನ್ಸ್ ಮಾಡಲಿದೆ ಎಂಬ ಸುದ್ದಿಯು ಹೊರಬಿದ್ದಿದೆ. ಏನೇ ಆಗಲಿ, ದರ್ಶನ್ರವರ ಮುಂದಿನ ಸಿನಿಮಾ ಗೋಲ್ಡ್ ರಿಂಗ್ ಇದೇ ಯುಗಾದಿ ಎಂದು ಚಿತ್ರತಂಡವು ಚಿತ್ರದ ಹೆಸರನ್ನು ಅನೌನ್ಸ್ ಮಾಡುವ ಎಲ್ಲ ಸಾಧ್ಯತೆ ಇದೆ ಎಂದು ಸುದ್ದಿಗಳು ತಿಳಿಸಿವೆ. ಈ ಚಿತ್ರಕ್ಕೆ ಡಿ ಬಾಸ್ ಅಭಿಮಾನಿಗಳು ಕುತೂಹಲದಿಂದ ಕಾಯುತ್ತಿದ್ದು ಈ ಚಿತ್ರವು ಸಹ ಯಶಸ್ವಿಯಾಗಲಿ ಎಂದು ಹಾರೈಸೋಣ.